ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಆರಳೆ ದಾರ ತೊಗೊಂಡಿರೋದು, ಹಾಗೆ ನೀಡಲ್ ನಂಬರ್ 10 ಇವತ್ತು ನಾನು ಯೂಸ್ ಮಾಡ್ತಾ ಇರೋದು. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 4 ಚೈನ್ಗಳನ್ನ ಹಾಕ್ಕೊಂಡೆ. 4 ಚೈನ್ ಹಾಕಿ ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಷೆಯಿಂದ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನಾನು ಚೈನ್ ಹಾಕೋತಾ ಇದ್ದೀನಿ. 1, 2, 3 ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟ್ 4 ಚೈನ್ ಹಾಕ್ಕೊಂಡೆ, ಆಮೇಲೆ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಚೆಕ್ ಮಾಡ್ಕೊಳ್ಳಿ ಸುಕ್ಕೇನಾದರೂ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಸುಕ್ಕು ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೋಬೋದು. ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಒಂದು ಆ್ಯಂಟಿಕ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಆ್ಯಂಟಿಕ್ ಬೀಡ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಕುಚ್ಚು ಬೀಡ್ನ ಕೂಡ ತೊಗೋಬೋದು. ಬೀಡ್ನ ಹಾಕಿ ಬೀಡ್ನ ನಾನು ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಲೇಸ್ಗೆ ನಾವು ಬೀಡನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗ ಚೈನ್ಗಳನ್ನ ಹಾಕ್ಕೊಳ್ಳೋಣ. 1, 2, 3, 4, 5 5 ಚೈನ್ಗಳನ್ನ ಹಾಕ್ಕೊಂಡು ಇವಾಗ ನಾವು ಲೇಸನ್ನು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನೋಡಿ, ಇಲ್ಲಿ ನಾವೇನು 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಅಂದರೆ ಬೀಡ್ನ ಪಕ್ಕ ಏನು ಲಾಕ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಈ ಲಾಕ್ನ ಮೇಲ್ಗಡೆಗೆ ನೋಡಿ, ಇಲ್ಲಿಗೆ ಈ ಲಾಕ್ನ ಮೇಲ್ಗಡೆಗೆ ನಾವು ಲಾಕನ್ನು ಮಾಡ್ಕೋಬೇಕು. ನಾವೇನು 5 ಚೈನ್ ಹಾಕಿರ್ತೀವಿ ಅಲ್ವಾ, ಅದನ್ನು ಲಾಕ್ ಆದಮೇಲೆ ಮತ್ತೆ ಇವಾಗ 3 ಚೈನ್ಗಳನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ನೆಕ್ಸ್ಟ್ ಲಾಕು, ಅದ್ರ ಮೇಲ್ಗಡೆಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ನ ಒಳಗಡೆಗೆ ಲಾಕ್. ಮತ್ತೆ ಇವಾಗ ಲೇಸ್ನ ತಿರುಗಿಸ್ಕೋಬೇಕು, ಫ್ರಂಟ್ ಸೈಡ್ಗೆ ತೊಗೋಬೇಕು ಲೇಸ್ನ. ಈ ರೀತಿ ಫ್ರಂಟ್ ಸೈಡ್ಗೆ ತೊಗೊಂಡಾದಮೇಲೆ ಇಲ್ಲಿ ಒಂದು 3 ಚೈನ್ ಹಾಕಿದ್ವಿ ಅಲ್ವಾ, ಅದನ್ನು ಕೂಡ ಒಂದು ಡಬಲ್ ಕ್ರೋಷೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು. ಇವಾಗ ನಾನು ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು, ಇಲ್ಲೇನು ನಾವು ಬೀಡ್ ಸುತ್ತ 5 ಚೈನ್ ಹಾಕಿದ್ವಿ ಅಲ್ವಾ, ಆ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋತೀನಿ. ನೋಡಿ, ಇಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, ಈ ಗ್ಯಾಪ್ ಒಳಗಡೆಗೆ ದಾರ ತೆಗೆದು 3 ಲೂಪ್ ಆಗುತ್ತೆ ನಮಗೆ. ನೋಡಿ, 3 ಲೂಪ್ ಆಗುತ್ತೆ. ಮತ್ತು ದಾರ ತಗೊಂಡು 2 ಲೂಪಿಂದ ಅಷ್ಟೇ ನೀಡಲ್ನ ಹೊರಗಡೆ ತರಬೇಕು. ಮತ್ತು 2 ಲೂಪ್ ಆಗುತ್ತೆ, ಈ 2 ಲೂಪಿಂದ ನೀಡಲ್ನ ಹೊರಗಡೆ ಪಾಸ್ ಮಾಡಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಷೆ. ಸೇಮ್, ಅಲ್ಲೇನು ನಾವು 5 ಚೈನ್ ಹಾಕಿರ್ತೀವಿ ಅಲ್ವಾ, ಅದೇ ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಷೆನ ಮಾಡ್ತಾ ಇರೋದು. ಇವಾಗ 3 ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 3. ಇವಾಗ ನಾನು 4 ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋತೀನಿ. ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಮಾಡ್ಕೊಂಡಿದ್ದೀವಿ ಏನು ಅಂತ ಹೇಳಿಬಿಟ್ಟು. ನೋಡಿ, 1, 2, 3, 4. ಸೊ 4 ಡಬಲ್ ಕ್ರೋಷೆ ಆಗಿದೆ. ಸೊ ಫಸ್ಟು ನಾವೇನು 3 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಕೂಡ ನೀವು ಡಬಲ್ ಕ್ರೋಷೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ 5 ಡಬಲ್ ಕ್ರೋಷೆ ಆಗತ್ತೆ. ಇವಾಗೇನು ಮಾಡ್ತೀನಿ ನಾನು ಅಂತ ಅಂದರೆ, ಇಲ್ಲೇನು 5 ಚೈನ್ನ ಗ್ಯಾಪ್ ಇತ್ತಲ್ವಾ, ಸೊ ನೋಡಿ ಇದರೊಳಗಡೆಗೆ ಡೈರೆಕ್ಟಾಗಿ ನಾನು ಲಾಕನ್ನು ಮಾಡ್ಕೋತೀನಿ. ಸೊ 4 ಡಬಲ್ ಕ್ರೋಷೆ ಆದಮೇಲೆ ಡೈರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಸೊ ಆವಾಗಲೇ ವಿಡಿಯೋ ಅಷ್ಟು ಕ್ವಾಲಿಟಿ ಕಾಣಿಸ್ತಾ ಇರಲಿಲ್ಲ, ಇವಾಗ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. 4 ಡಬಲ್ ಕ್ರೋಷೆ ಹಾಕಿ ಇವಾಗ ಇಲ್ಲಿ ನೋಡಿ 5 ಚೈನ್ ಗ್ಯಾಪ್ ಇತ್ತಲ್ವ, 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕನ್ನು ಮಾಡ್ಕೋತೀನಿ. ಇದು ನಮಗೆ ಒಂದು ಪೆಟಲ್ ರೀತಿ ಫಾರ್ಮ್ ಆಗುತ್ತೆ. ಸೊ ಫಸ್ಟು 3 ಚೈನ್ ಹಾಕಿದ್ವಿ ಅಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡ್ರೆ 5 ಡಬಲ್ ಕ್ರೋಷೆ. ಮತ್ತು ಇವಾಗ 2 ಚೈನ್ಗಳನ್ನ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಸೇಮ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಮತ್ತೆ 5 ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ, ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಆನ್ಲೈನ್ ಕ್ಲಾಸಸ್ಸು ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕು ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡ್ಕೊಳ್ಳಿ. ನೋಡಿ, ಸೇಮ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ 5 ಡಬಲ್ ಕ್ರೋಷೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಡಬಲ್ ಕ್ರೋಷೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಆದರೂ ನಾನು ಸ್ಲೋ ಆಗಿನೇ ತೋರಿಸ್ತಾ ಇದ್ದೀನಿ. ಗೊತ್ತಾಗಿಲ್ಲ ಅಂತ ಅಂದರೆ ವೀಡಿಯೋನ ಇನ್ನೂ ಸ್ಲೋ ಆಗಿ ಕೂಡ ನೀವು ಮಾಡಿಕೊಂಡು ನೋಡ್ಬೋದು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಷೆ, ಅಂದರೆ ಒಂದು ಪೆಟಲ್ಗೆ ನಮಗೆ 5 ಡಬಲ್ ಕ್ರೋಷೆಗಳು ಬರುತ್ತೆ. ನೋಡಿ, 5ನೇ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 5 ಆದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಇಲ್ಲಿ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೊಂಬಿಡ್ಬೇಕು. ಡೈರೆಕ್ಟಾಗಿ ಲಾಕ್ ಮಾಡಬೇಕು, ಯಾವುದೇ ಚೈನ್ ಹಾಕಿ ಲಾಕ್ ಮಾಡಬಾರ್ದು. ನೋಡಿ, ಈ ರೀತಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ಪೆಟಲ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು 2 ಚೈನ್ಗಳನ್ನ ಹಾಕ್ಕೋಬೇಕು. 1, 2, 2 ಚೈನ್ ಹಾಕ್ಕೊಂಡು ನೋಡಿ, ಬೀಡ್ನ ಸುತ್ತ ಇರೋ ಇದಕ್ಕೆ, ಅಂದರೆ 5 ಚೈನ್ ಹಾಕಿದ್ವಿ ಅಲ್ವಾ, ಅದರೊಳಗಡೆಗೆ 5 ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಷೆನೂ ಅಷ್ಟೇ, ತುಂಬ ಲೆಂತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಲೆಂತ್ ಕಡಿಮೆನೇ ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೊಳ್ಳಿ. ತುಂಬ ಲೆಂತಿಯಾಗಿ ಡಬಲ್ ಕ್ರೋಷೆ ಮಾಡ್ತು ಅಂತ ಅಂದರೆ ಪೆಟಲ್ಸ್ ಲೂಸಾಗಿ ಕಾಣಿಸುತ್ತೆ. ಅದೇ ಸ್ವಲ್ಪ ಸ್ಟಿಫ್ನೆಸ್ನ ನಾವು ಆ್ಯಡ್ ಮಾಡಿಕೊಂಡ್ರೆ ಪೆಟಲ್ಸ್ ನಮಗೆ ಫ್ರೀಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ 5 ಚೈನ್ನ ಗ್ಯಾಪ್ನ ಒಳಗಡೆಗೇ ನಾನು ವರ್ಕ್ ಮಾಡ್ತಾ ಇರೋದು. ಮತ್ತು ಇವಾಗ ಡಬಲ್ ಕ್ರೋಷೆ, ಸೇಮ್ ಅದೇ 5 ಚೈನ್ನ ಗ್ಯಾಪ್ನ ಒಳಗಡೆಗೇ ವರ್ಕ್ ಮಾಡ್ಕೊಳ್ಳೋದು. ಸೊ ಪೆಟಲ್ಸ್ಗೆ ಡಬಲ್ ಕ್ರೋಷೆ ಕೌಂಟಿಂಗ್ಸು ಕರೆಕ್ಟಾಗಿರ್ರಿ. ಇನ್ ಕೇಸ್ ಹೆಚ್ಚು ಕಡಿಮೆ ಆಯಿತು ಅಂದರೆ ಒಂದು ಪೆಟಲ್ ಒಂದು ಸೈಜು, ಇನ್ನೊಂದು ಪೆಟಲ್ ಇನ್ನೊಂದು ಸೈಜ್ ಬಂದುಬಿಡುತ್ತೆ. ಸೊ ಹಾಗಾಗಿ ಪೆಟಲ್ಸ್ ಮಾಡೋದಕ್ಕೆ ಡಬಲ್ ಕ್ರೋಷೆ ಕೂಡ ಕೌಂಟಿಂಗ್ಸು ಕರೆಕ್ಟಾಗಿರಲಿ. ನೋಡಿ, ಇದು ಈ ರೀತಿ ಬರುತ್ತೆ ಫ್ಲವರ್ ಶೇಪಲ್ಲಿ. ಇವಾಗ ಇದನ್ನು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ನಾವು ಸಿಂಗಲ್ ಕ್ರೋಷೆಯಿಂದ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡ್ಕೋಬೇಕಾದ್ರೆ ತೀರಾ ಟೈಟಾಗಿ ಲಾಕ್ ಮಾಡ್ಕೋಬೇಡಿ, ಸ್ವಲ್ಪ ಫ್ರೀಯಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಫ್ಲವರ್ ಬೀಡ್ನ ಹಾಕಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ನೀವು ರೌಂಡ್ ಬೀಡ್ ಕೂಡ ಹಾಕ್ಕೋಬೋದು. ಸೊ ಇವತ್ತು ನಾನು ಮಾಡ್ತಾ ಇರೋ ಡಿಸೈನು ಸ್ವಲ್ಪ ಫ್ಲವರ್ ಶೇಪಲ್ಲಿ ಬರುತ್ತೆ. ಸೊ ಹಾಗಾಗಿ ಫ್ಲವರ್ ಶೇಪಲ್ಲಿ ನಾನು ಬೀಡನ್ನು ತಗೊಂಡಿದ್ದೀನಿ, ಆ ಡಿಸೈನ್ಗೆ ಆ ಬೀಡು ಮ್ಯಾಚ್ ಆಗಲಿ ಅಂತ. ಮತ್ತು ಇವಾಗ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ 3 ಚೈನ್ನ ಹಾಕ್ಕೋಬೇಕು. ಸೊ ಫ್ರೆಂಡ್ಸ್, ನಿಮಗೆ ಪೆಟಲ್ಸ್ ಇನ್ನು ಸ್ವಲ್ಪ ಅಗಲ ಅಗಲ ಬೇಕು ಅಂತ ಅಂದರೆ ನಾನೇನು ಇಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ ಅಲ್ವಾ, ಆ ಜಾಗದಲ್ಲಿ 4 ಚೈನ್ ಕೂಡ ಹಾಕ್ಕೋಬೋದು. ನೋಡಿ, 3 ಚೈನು ಅಷ್ಟೇ, ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ಆ್ಯಂಟಿಕ್ ಬೀಡ್ ತೊಗೊಂಡಿರೋದು. ನಿಮ್ಮ ಹತ್ರ ಆ್ಯಂಟಿಕ್ ಬೀಡ್ ಅವೈಲೇಬಲ್ ಇಲ್ಲ ಅಂತಂದರೆ ನಾರ್ಮಲ್ ಕುಚ್ಚು ಬೀಡನ್ನ ಕೂಡ ನೀವು ತಗೋಬೋದು. ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಬೀಡ್ ಲಾಕ್ ಆದಮೇಲೆ ಆಮೇಲೆ ನಾವು ಲೇಸ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಮತ್ತು 5 ಚೈನ್ ಹಾಕ್ಕೊಂಡು ಈ ಕಡೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಪೆಟಲ್ಸ್ ನಾವು ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಾನು 4 ಬೀಡ್ಗಳನ್ನ ಹಾಕಿ ಪೆಟಲ್ಸ್ ರೀತಿ ಈ ಥರ ಆರ್ಚ್ನ ಮಾಡ್ಕೊಂಡಿದ್ದೀನಿ. ನೀವು ಡಿಸೈನ್ ಇಷ್ಟಕ್ಕೆ ಸಾಕು ಅಂದರೆ ಇಲ್ಲಿಗೇ ಸ್ಟಾಪ್ ಮಾಡಿಕೊಂಡು ಕುಚ್ಚನ್ನು ಹಾಕ್ಕೋಬೋದು. ನಾನು ಇವಾಗ ಇನ್ನೊಂದು ಲೇಯರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ದಾರಕ್ಕೆ ಗಂಟು ಹಾಕಿರೋದ್ರಿಂದ ನಾನು ಈ ರೀತಿ ಡಿಸೈನ್ನ ಎಂಡಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನ್ನ ಎಂಡಲ್ಲಿ ನಾವು ಲಾಕ್ ಮಾಡೋದ್ರಿಂದ ನಾವೇನು ದಾರಕ್ಕೆ ತುದಿನಲ್ಲಿ ಗಂಟು ಹಾಕಿರ್ತೀವಿ ಅಲ್ವಾ, ಅದು ಬಂದು ಸೀರೆ ಹಿಂದೆಗಡೆಗೆ ಕೂತ್ಕೊಳ್ಳುತ್ತೆ. ಸೊ ಎಲ್ಲಿಗೆ ಲಾಕ್ ಇದೆ ಅಲ್ವಾ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಲಾಕ್ನ ಒಳಗಡೆ ಕೂಡ ಲಾಕ್ ಮಾಡ್ಕೋಬೋದು. ಲಾಕ್ನ ಒಳಗಡೆಗೆ ಲಾಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಲಾಕು ಲೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ಬಟ್ಟೆಗೇ ಲಾಕ್ ಮಾಡ್ಕೊಳ್ಳಿ. ನೋಡಿ, ಲಾಕ್ ಮಾಡಿಕೊಂಡು ಇವಾಗ ನೋಡಿ ಗಂಟು ಈ ರೀತಿ ಹಿಂದಕ್ಕೆ ಹೋಗಿದೆ.
ಇವಾಗ ಲೇಸ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವಿವಾಗ ಚೈನ್ಗಳನ್ನ ಹಾಕ್ಕೋಬೇಕು. ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ರೀಚ್ ಆಗುತ್ತಾ ಇಲ್ಲಿ ಲಾಕ್ವರೆಗೂ ಅಂತ. ರೀಚ್ ಆಗಲ್ಲ ಅಂತ ಅಂದರೆ ಒಂದು ಇಲ್ಲ ಎರಡು ಚೈನು ಎಕ್ಸ್ಟ್ರಾ ಹಾಕ್ಕೊಂಡು ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಸೊ ಯಾವಾಗಲೂ ಅಷ್ಟೇ, ಕರೆಕ್ಟಾಗಿ ರೀಚ್ ಆಗಲಿಲ್ಲ ಅಂದರೆ ಒಂದು ಇಲ್ಲ ಎರಡು ಚೈನ್ ಹಾಕ್ಕೊಂಡೇ ವರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಕ್ಕು ಬಂದುಬಿಡುತ್ತೆ. ಇವಾಗ ನೋಡಿ, ಇಲ್ಲಿ ನಾಲ್ಕು ಚೈನ್ ಐದು ಚೈನ್ ಹಾಕಿ ಲಾಕ್ ಮಾಡಾದಮೇಲೆ ಇಲ್ಲೇನು ಪೆಟಲ್ಸ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಪೆಟಲ್ಸ್ನ ಮಾಡ್ಕೋಬೇಕು. ಅದಕ್ಕೆ ನೋಡಿ, ಬೀಡ್ನ ಹಿಂದೆಗಡೆ ಇಲ್ಲಿ ದಾರ ಕಾಣಿಸ್ತಾ ಇದೆ ನಿಮಗೆ, ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಆ ದಾರಕ್ಕೆ ನಾವು ವರ್ಕನ್ನು ಮಾಡ್ಕೋಬೇಕು. ಯಾಕೆ ಬೀಡ್ನ ಲಾಕ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದೆ ಅಂದರೆ, ಬೀಡ್ನ ಲಾಕ್ ಮಾಡಿದಾಗ ಈ ರೀತಿ ಬೀಡ್ನ ಹಿಂದೆಗಡೆಗೆ ನಮಗೆ ಒಂದು ದಾರ ಕಾಣಿಸುತ್ತೆ. ಸೊ ಆ ದಾರಕ್ಕೆ ನೆಕ್ಸ್ಟು ವರ್ಕ್ ಮಾಡ್ಕೋಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಬೀಡ್ನ ಲಾಕ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ದು ನಾನು. ನೋಡಿ, ಡಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ. ಸೊ ಬೀಡ್ನ ಹಿಂದೆಗಡೆ ಏನು ದಾರ ಇದೆ ಅಲ್ವಾ, ಆ ಒಂದು ದಾರಕ್ಕೆ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋತಾ ಇರೋದು. ಸೊ ಇಲ್ಲಿ ಪಿಂಕ್ ಕಲರಲ್ಲಿ ನಾವೇನು ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಗ್ರೀನ್ ಕಲರಲ್ಲಿ ಕೂಡ ಇಲ್ಲೂ ಕೂಡ ನಾನು ವರ್ಕ್ ಮಾಡ್ಕೋತಾ ಇರೋದು. ಫಸ್ಟು ಡಬಲ್ ಕ್ರೋಷೆಗಳನ್ನ ಮಾಡಿ ನಾನು ಪೆಟಲ್ಸ್ನ ಮಾಡ್ಕೋತೀನಿ. ಫ್ರೆಂಡ್ಸ್, ಹಾಗೆಯೇ ಗಮನ ಇಟ್ಕೊಳ್ಳಿ, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದು ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲನೂ ಲೈವ್ ಕ್ಲಾಸಸ್ ಇರುತ್ತೆ. ಲೈವ್ ಕ್ಲಾಸಸ್ ಯಾವ ರೀತಿ ಅಂತ ಕೇಳ್ಬೋದು, ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ, ಈ ಲಾಕ್ಡೌನ್ ಟೈಮಲ್ಲಿ ಸ್ಕೂಲ್ ಅವರೆಲ್ಲ ಪಾಠ ಮಾಡಿದ್ರೆ ಗೊತ್ತಾ ಮಕ್ಕಳಿಗೆ. ಸೊ ಆ ರೀತಿ ಇರುತ್ತೆ ಅಂದರೆ ಲೈವಲ್ಲೇ ಟೀಚ್ ಮಾಡೋ ಅಂಥದ್ದು. ಸೊ ನೋಡಿ, ಐದು ಡಬಲ್ ಕ್ರೋಷೆ ಆದಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಐದು ಇಲ್ಲ ಅಂದರೆ ನಾಲ್ಕು, ಈ ರೀತಿ ಕೌಂಟಿಂಗ್ಸಲ್ಲಿ ನೀವು ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೋಬೋದು. ಒಂದು ಪೆಟಲ್ ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ ಹಾಕಿ ನೆಕ್ಸ್ಟ್ ಪೆಟಲ್ನ ನಾನು ಮಾಡ್ಕೋತಾ ಇದ್ದೀನಿ. ಸೊ ಒಂದೊಂದು ಪೆಟಲ್ಗೆ ಐದು ಡಬಲ್ ಕ್ರೋಷೆ ಇಲ್ಲ ಅಂದರೆ ನಾಲ್ಕು ಡಬಲ್ ಕ್ರೋಷೆ ಹಾಕೋಬೇಕು. ಸೊ ಒಂದು ಪೆಟಲ್ಗೆ ಫಸ್ಟು ಎಷ್ಟು ಹಾಕಿರ್ತೀವಿ ಅಲ್ವಾ ಡಬಲ್ ಕ್ರೋಷೆ, ಅಷ್ಟನ್ನೇ ಹಾಕೋಬೇಕು. ವೇರಿಯೇಷನ್ ಆಯಿತು ಅಂತ ಅಂದರೆ ಒಂದೊಂದು ಪೆಟಲ್ಸ್ದು ಏನಾಗುತ್ತೆ ಅಂತ ಅಂದರೆ ಆ ಸೈಜು ನಿಮಗೆ ಚೇಂಜ್ ಆಗಿಬಿಡುತ್ತೆ. ಸೊ ನಾನು ಇನ್ನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಕೌಂಟಿಂಗ್ಸ್ ಮಿಸ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಸ್ಟಿಫ್ನೆಸ್ ಕೂಡ ನಿಮಗೆ ಮಿಸ್ ಆಗಬಾರ್ದು. ಸೊ ಹಾಗಾಗಿ ಯಾವ ರೀತಿ ನಾನು ವರ್ಕ್ನ ತೋರಿಸಿರ್ತೀನಿ ಮಾಡಿ ನಿಮಗೆ, ಯಾವ ರೀತಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ನೀವು ಮಾಡ್ಕೋತು ಅಂತಂದರೆ ನಿಮಗೆ ಈಸಿ ಆಗುತ್ತೆ. ಸೊ ನಾನಲ್ಲಿ ಗ್ರೀನ್ ಕಲರ್ ಲೈನಲ್ಲಿ ಫೈವೇ ಡಬಲ್ ಕ್ರೋಷೆ ಮಾಡ್ತಾ ಇರೋದು. ಫೈವ್ ಆದಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಸೇಮ್ ಅದೇ ದಾರಕ್ಕೆ ನಾವು ಲಾಕ್ ಮಾಡ್ಕೊಬಿಡ್ಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ ಎರಡು ಚೈನ್ ಹಾಕಿನೇ ನೆಕ್ಸ್ಟ್ ಪೆಟಲ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಗಮನ ಇಟ್ಕೊಳ್ಳಿ, ಇದು ಸ್ಯಾರಿಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬ ಜನ ಕೇಳ್ತಾ ಇರ್ತಾರೆ ಡಿಸೈನ್ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಥ್ರೆಡ್ಡನ್ನೇ ಜಾಸ್ತಿ ನಾವು ಬಳಸಿ ಮಾಡೋ ಅಂಥ ಡಿಸೈನ್ಸು ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲೈಟ್ ವೆಯ್ಟ್ ಸ್ಯಾರಿ ಹಾಗೆ ಸಾಫ್ಟ್ ಸ್ಯಾರೀಸ್ಗೆಲ್ಲೂ. ಬಟ್ ಒಂದ್ಸತಿ ಟ್ರೈ ಮಾಡ್ಬೋದು. ಬಟ್ ಎಲ್ಲ ಥರ ಸ್ಯಾರಿಗಳಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಯಾರು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಾರೆ, ಸೊ ನಮಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ತೋರಿಸಿ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಒಂದು ಡಿಸೈನ್ ಕೂಡ ನೀವು ಮಾಡ್ಕೋಬೋದು. ಬಟ್ ಯೂಶ್ವಲಿ ಹಾಫ್ ಆ್ಯಂಡ್ ಹಾಫ್ ಏನು ಸ್ಯಾರಿಗಳು ಬರುತ್ತೆ ಅಲ್ವಾ, ಅದಕ್ಕಂತೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾಕಂದರೆ ಆರ್ಚ್ನ ಒಂದು ಕಡೆ ಒಂದು ಕಲರ್ ಇದೆ, ಇನ್ನೊಂದು ಕಡೆ ಇನ್ನೊಂದು ಕಲರ್ ಇದೆ. ಸೊ ಹಾಗಾಗಿ, ಸೊ ಇಲ್ಲೂ ಅಷ್ಟೇ ನಾನು ಐದು ಡಬಲ್ ಕ್ರೋಷೆಗಳನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ವರ್ಕ್ ಆದಮೇಲೆ ನೋಡಿ, ಇದು ಈ ರೀತಿ ಬರುತ್ತೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಒಂದು ಸೈಡ್ ಒಂದು ಕಲರು ಇನ್ನೊಂದು ಸೈಡ್ ಇನ್ನೊಂದು ಕಲರ್ ಬರುತ್ತೆ ಅಂತ. ಸೊ ಹಾಗಾಗಿ ನೋಡಿ, ಇದು ಲಾಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ಲಾಕ್ ಮಾಡಿರ್ತೀವಿ ಅಲ್ವಾ, ಈ ಲಾಕ್ಗೆ ಈ ರೀತಿ ಈ ಕಡೆಯಿಂದ ನೀಡಲ್ನ ಹಾಕಬೇಕು, ಬಟ್ಟೆಗೆ ಟಚ್ ಮಾಡಬಾರ್ದು. ಈ ಲಾಕ್ದು ದಾರ ಏನಿರುತ್ತೆ ಅಲ್ವಾ, ಸೊ ಈ ಕಡೆಯಿಂದ ನೀಡಲ್ನ ಹಾಕಿ ಈ ದಾರ ತೆಗೆದು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ, ನೆಕ್ಸ್ಟು ಹಾಗೆ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಎರಡು ರೀತಿ ಲಾಕ್ ಮಾಡೋ ಅಂಥದ್ದನ್ನು ನಾನು ತೋರಿಸಿದ್ದೀನಿ. ನೋಡಿ, ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನೋಡ್ಬೋದು ನಿಮಗೆ, ಇರಿ ಮತ್ತೆ ನೀಟಾಗಿ ತೋರಿಸ್ತೀನಿ. ಸೊ ಇದು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ.
ಇದು ಸ್ವಲ್ಪ ಫ್ಲಿಪ್ ಆಯಿತು ಮೇಲ್ಗಡೆ ಎದ್ದೊಳೋದು ಈ ಥರ ಅಂತ ಅಂದರೆ ಒಂದು ಟಾಕ ಹಾಕೋಬೋದು ಗ್ರೀನ್ ಕಲರ್ ಲೈನ್ಗೆ, ಇಲ್ಲ ಅಂತಂದರೆ ಒಂಚೂರೇ ಚೂರು ಗಮನ ತಾಕಿಸಿ ನಾವು ಅಟ್ಯಾಚ್ ಮಾಡ್ಕೋಬೋದು. ಸೊ ಈ ರೀತಿ ವರ್ಕ್ ಮಾಡಿ ಆದಮೇಲೆ ನಾನಿವಾಗ ಮತ್ತೆ ಇಲ್ಲೇನು ನಾಲ್ಕು ಚೈನ್ ಹಾಕಿರ್ತೀವಿ ಅಲ್ವಾ, ಅದೇ ರೀತಿ ನಾಲ್ಕು ಚೈನ್ನ ಹಾಕೋಬೇಕು. ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ಚೈನ್ ಹಾಕ್ಕೊಂಡು ನಾನೇನು ಲಾಕ್ ದಾರದಿಂದ ಈ ಕಡೆಯಿಂದ ನೀಡಲ್ನ ಹಾಕಿ ಈ ರೀತಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೆಗೆದು ಲಾಕ್ ಮಾಡೋದು ತೋರಿಸ್ದೆ ಅಲ್ವಾ ನಿಮಗೆ. ಸೊ ಅದೇ ರೀತಿ ಬೇಕಾದರೂ ಲಾಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನೀವು ಹಾಗೆ ಕಂಟಿನ್ಯೂ ಮಾಡಿ ನೋಡ್ತು ಅಂತ ಅಂದರೆ ನಾನು ಲಾಕ್ ಮಾಡೋ ರೀತಿನೇ ಬೇರೆ ತೋರಿಸಿದ್ದೀನಿ. ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನು ನೀವು ಟ್ರೈ ಮಾಡ್ಬೋದು. ಮತ್ತು ಇವಾಗ ಇಲ್ಲಿಂದಾನೆ ಇಲ್ಲಿ ಬೀಡ್ನ ಹಿಂದೆಗಡೆ ಏನು ದಾರ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿಗೆ ವರ್ಕ್ ಮಾಡ್ಕೊಳ್ಳೋದು ನೋಡಿ. ವರ್ಕ್ ಆದಮೇಲೆ ಬೇರೆ ಥರ ಲಾಕ್ ಅಂತ ಹೇಳಿದೆ ಅಲ್ವಾ, ಏನೂ ಇಲ್ಲ ಅದು. ಸೊ ತೋರಿಸ್ತೀನಿ ರೀ ಇವಾಗ. ಇವಾಗಲೂ ಅಷ್ಟೇ ಆರ್ಚ್ ಎಲ್ಲ ಎಂಡ್ ಆದಮೇಲೆ ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತೀನಿ ನೋಡಿ. ಸೊ ಲಾಕ್ ಯಾವ ಥರ ಮಾಡ್ತೀನಿ ಗೊತ್ತಾ ನೋಡಿ, ಇಲ್ಲಿ ಈ ಲಾಕ್ ಇದೆ ಅಲ್ವಾ, ಈ ಲಾಕಿಂದ ನೀಡಲ್ನ ಹಾಕಿ ನೋಡಿ ಈ ಲೂಪಿಂದ ಹೊರಗಡೆ ಬರಬೇಕು ನೋಡಿ. ಈ ಲಾಕಿಂದ ನೀಡಲ್ನ ಹಾಕಿ ಇಲ್ಲಿಂದ ಹೊರಗಡೆ ಬರಬೇಕು ನೀಡಲು ನೋಡಿ. ಈ ಥರ ಫ್ರಂಟಿಂದ ನೀಡಲ್ನ ತೊಗೊತಾ ಇದ್ದೀನಿ ಹಿಂದಕ್ಕೆ, ನೋಡ್ತಾ ಇರ್ಬೋದು ಹಿಂದಕ್ಕೆ ಬಂತಲ್ವಾ. ಬಂದಮೇಲೆ ಇವಾಗ ಒಂದು ಸ್ವಲ್ಪ ಲೇಸ್ಗೆ ನಾನು ಟಚ್ ಮಾಡ್ತಾ ಇದ್ದೀನಿ ನೀಡಲ್ನ, ಅಲ್ಲಿಂದ ದಾರ ತೆಗೆದು ಒಂದು ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಲಾಕ್ ಯಾವ ಪಾಯಿಂಟಿಗೆ ಮಾಡಿರ್ತೀವಿ ಅಲ್ವಾ ನಾವು ಬೇಸ್ ಲೈನ್ ಮಾಡಬೇಕಾದ್ರೆ, ಅಲ್ಲಿಗೆ ನಾನು ಲಾಕನ್ನು ಮಾಡ್ಕೊಂಡಿದ್ದು ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ನಿಮಗೆ ಎರಡು ರೀತಿ ನಾನು ಮಾಡಿ ತೋರಿಸ್ತೀನಿ ಅಲ್ವಾ, ನಿಮಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು ನೋಡಿ. ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ, ಸಾರಿ ಎರಡು ಫ್ಲವರ್ಸು ಕಂಪ್ಲೀಟ್ ಆಗಿದೆ. ಎರಡರ ಮಧ್ಯೆ ಏನು ನಾಲ್ಕು ಚೈನ್ ಇದೆ ಅಲ್ವಾ, ಸೊ ಈ ನಾಲ್ಕು ಚೈನ್ನ ಗ್ಯಾಪ್ನ ಒಳಗಡೆಗೆ ಕುಚ್ಚುಗಳನ್ನ ಹಾಕ್ಕೊಳ್ಳೋದು ನೋಡಿ. ಇಲ್ಲಿಗೆ ಕುಚ್ಚು ಹಾಕೋದು, ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಫ್ಲವರ್ ಶೇಪಲ್ಲಿ ಆರ್ಚ್ ಡಿಸೈನ್ ಇರೋದ್ರಿಂದ ಫ್ಲವರ್ ಶೇಪಲ್ಲೇ ಬೀಡ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ರೌಂಡ್ ಬೀಡ್ ಬೇಕು ಅಂದರೂ ಕೂಡ ನೀವು ಅದನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಕುಚ್ಚೆಲ್ಲ ಹಾಕಿ ಆಯಿತು, ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಸೊ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 950 ರುಪೀಸ್ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಲೈಕ್ ಮಾಡಿದ್ರೆ ಹೆಚ್ಚು ಹೆಚ್ಚು ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲರೂ ಜಾಸ್ತಿ ಲೈಕ್ ಮಾಡಿದಷ್ಟು ಜಾಸ್ತಿ ಜಾಸ್ತಿ ಹೊಸ ಡಿಸೈನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರಿಗಾದರೂ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಟೀರಿಯಲ್ಸ್ ಏನನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.